స్టార్టింగ్ కెమెరా లుక్ వచ్చి అచ్చా అది అసలే నెక్స్ట్ మూమెంట్ తో సిగ్నేచర్ తీయాలి ఆ లైట్స్ सर इसा लुक डायरेक्टर के थैंक्स ऐसी लुके ननू फस्ट टाइम ननू फस्ट टाइम रॉक स्टाइल माता होस एक्सपीरियंस अदूल इला सांगल सेट इन बिफोर टू डेस मिनर्वा मिल अदर रगड लुक डस्टल हाँ आर इन लाइटिंग पैटर्न सेटलू कैमरा मैन सर वर लाइटिंग को डिनो यूज किल कलर कलर लाइट यूज लाइटल औटपुक ऐन आ रीतील कैमरा मैन सपोर्ट अजय सारू अस्टे टू डेस विपरीत महेश सर निजल सेटल एनर्जी जास्ती है नावेन रॉक स्टाइल फुल फुल सांग सेटल तेगी फुल फुल सांग अब बंदूँ यू इे ता हिं बर आ रॉक स्टाइल आड़ फोर्स फुल फुल सांग तेगीत होती एनर्जी तुम्बे बे महेश सारू एनर्जी पवर को थैंक्स अजय सारू अस्टे इडी टीमू अस्टे सपोर्टिव प्रोडक्शन हिड़ी सेटिंद हिड़ी लाइट मैन तुम सपोर्ट आगे ऐन ऐर सेटन मूर्दल शूट मूर्दी शूट मोदूर कष्ट एल सपोर्ट अदे नड़ीत इला स्पाटल रॉक स्टाइल बंदू सिंगिंग सिंगर एस्ट पवर को डेप्त हो डांस मूमेंट्स अरे ओके बंदूँ स्टैलिश आटिट्यूडल हैंड पोजिशन आड़ोद्रल आ स्टैल सांग तुम सल के सर अंदेन सिंगर आड़ी फील अब को साक सांग इन अद्र बे इन सांगू कहे डिस्कशन आगे फस्ट सांग इतकोट नीटा मुगस नान प्लान सेकेंड हैंड लवर रॉक स्टार कैरेक्टर प्ले माता इत ना इंट्रोडक्शन सांग सो रॉक स्टार अंदे ना मूमेंट्स तुम कड़म एक्चुअली हिप हॉप स्टाइल तुम यो काइंड ऑफ स्टाइल एंड ना चिकन नन के अपाची इंडियन मत शैगी इवरे तुम इष्ट हिप हॉप स्टार्स सो इवर फॉलो अंदर कंपर इवर स्टाइलसल एंड इट्स अ रैप सांग एंड गुरु किरण हाड़ी ನನ್ನ ಕರಿಯರ್ ನಲ್ಲಿ ಕೂಡನು ರಾಪ್ ಸಾಂಗ್ ಇದು ಕೂಡ ಫಸ್ಟ್ ಆಫ್ ಇಟ್ಸ್ ಕೈಂಡ್ ತುಂಬಾ ಮಜಾ ಬರುತ್ತೆ ಅಂದ್ರೆ ಕೇಳಬೇಕಾದ್ರೆ ವೆರಿ ಹ್ಯೂಮರಸ್ ಆಗಿದೆ ಐ ಆಮ್ ರಿಯಲಿ ವೆರಿ ಎಂಜಾಯಿಂಗ್ ದಿಸ್ ಅದರ ಜೊತೆ ನನಗೆ ಏನಂದ್ರೆ ಹೈ ಟೆಂಪರೇಚರ್ ಫೀವರ್ ಇದೆ ನನಗೆ ಬಟ್ ಜ್ವರ ಇದ್ರೂ ಇಷ್ಟೊಂದು ಒಳ್ಳೆ ಸೆಟ್ ಹಾಕಿದ್ದಾರೆ ಇಷ್ಟೊಂದು ಖರ್ಚು ಮಾಡಿ ಸಾಂಗ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಗಿವಿಂಗ್ ಮಿ ಹೈ ಎನರ್ಜಿ ಈವನ್ ದಿಸ್ ಫೀವರ್ ಆಲ್ಸೋ ಕೊರಿಯೋಗ್ರಾಫ್ ನಮ್ಮ ಕಲೈ ಮಾಸ್ಟರ್ ಮಾಡ್ತಾ ಇದ್ದಾರೆ ಅವರು ನೋಡಕ್ಕೇನೆ ಒಂಥರ ಏನೋ ಆಫ್ರಿಕನ್ ಹಿಪ್ ಹಾಪ್ ಸ್ಟಾರ್ ತರನೇ ಇದ್ದಾರೆ ಅವರು ಅವರ ಎದುರುಗಡೆನೇ ಆಕ್ಷನ್ ಅನ್ಬೇಕಾದ್ರೆ ಅವರು ನೋಡಿದ್ರೇನೆ ನಮಗೆ ಆ ಸ್ಟೈಲ್ ಬಂದ್ಬಿಡ್ತಾ ಇದೆ ಸೊ ವೆರಿ ಸ್ಟೈಲಿಶ್ ವಿನಲ್ ಆ್ಯಂಡ್ ಅಫ್ಕೋರ್ಸ್ ರಾಘವ್ ಲೋಕೇಶ್ ಸರ್ ನಮ್ಮ ಡೈರೆಕ್ಟರ್
ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಮಾಡಲೇಬೇಕು ಅಂತ ತುಂಬ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಯಾ ನಿನ್ನೆ ಮೊನ್ನೆ ನಾವು ಮಿನರ್ವಾ ಮಿಲ್ಸ್ ಅಲ್ಲಿ ಶೂಟ್ ಮಾಡಿದ್ವಿ. ಒಂದು ಕಂಪ್ಲೀಟ್ ಡಸ್ಟ್ ಅಲ್ಲಿ ರಗಡ್ ಫೀಲ್ ಅಲ್ಲಿ ಶೂಟ್ ಮಾಡಿದ್ವಿ. ಒಂದು ಫೈರ್ ಹಾಕೊಂಡು ಶೂಟ್ ಮಾಡಿದ್ವಿ. ಒಂದು ಕಂಪ್ಲೀಟ್ಲಿ ಸ್ಮೋಕ್ ಅಲ್ಲಿ ಇವತ್ತು ಈ ಸ್ಪೀಕರ್ಸ್ ಸೌಂಡ್ ಸಿಸ್ಟಮ್ಸ್ ಎಲ್ಲ ಇಟ್ಬಿಟ್ಟು ಡ್ರೈ ಐಸ್ ಇದರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕಂಪ್ಲೀಟ್ ಮೆಟಾಲಿಕ್ ಸ್ಟೀಲ್ ಸೆಟ್ಟಲ್ಲಿ ಮಾಡ್ತಾ ಇದ್ದೀವಿ. ಸೊ ರಾಕ್ ಅಂತಂದ್ಕೊಳ್ಳೆ ನಮಗೆ ಮ್ಯೂಸಿಕ್ ಯಾವ ರೀತಿ ಎಲೆಕ್ಟ್ರಿಫೈಯಿಂಗ್ ಆಗಿ ಮತ್ತು ಹೈ ವೋಲ್ಟೇಜ್ನಲ್ಲಿ ಇರುತ್ತೋ ವಿಜುವಲ್ಸ್ ಕೂಡ ನಮಗೆ ಅದೇ ಥರನೇ ಫೀಲ್ ಇರಬೇಕನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಿ ಜಿ ಎಮ್ಮಿಗೆ ಮತ್ತು ಒಂದು ಪಲ್ಲವಿ ಚರಣ ಈ ಥರ ಒಂದೊಂದು ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ. ಇದು ಇಂಟ್ರಡಕ್ಷನ್ ಸಾಂಗ್ ಅಜಯ್ ಅವರಿಗೆ. ಅಂದರೆ ಟೋಟಲಿ ಸಿನಿಮಾದಲ್ಲಿ ಜರ್ನಿ ಸ್ಟಾರ್ಟ್ ಆಗೋದೆ ಈ ಸಾಂಗಿಂದ. ಅಂದರೆ ಇಂಡಿಯನ್ ರಾಕ್ ಬ್ಯಾಂಡ್ ಚಾಂಪಿಯನ್ಶಿಪ್ ನಡೆಯುತ್ತೆ, ಅದಕ್ಕೊಂದು ಡೆಮೋ ಶೂಟ್ ಮಾಡಿ ಕಳಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರೆ ಈ ಒಂದು ಪ್ಯಾಟರ್ನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಸ್ಟೈಲಿಶ್ ಆಗಿ ತುಂಬ ಡಿಫ್ರೆಂಟಾಗಿ ಒಂದು ರಾಕ್ ಬ್ಯಾಂಡ್ ಚಾಂಪಿಯನ್ಶಿಪ್ಪಲ್ಲಿ ಅಂದರೆ ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಯಾವ ಥರ ನಾವು ಈ ಥರ ಇರ್ತೀವಿ ಅನ್ನೋ ಒಂದು ಸ್ಟೈಲ್ ಮೇಲೆ ಒಂದು ಶೂಟ್ ಮಾಡಿ ಡೆಮೋ ಶೂಟ್ ಮಾಡಿ ಕೊಡ್ತಾರೆ ಈ ಸಾಂಗ್. ಇವೊಂದು ಡೆಮೋ ಶೂಟ್ ಆಗಿರೋದ್ರಿಂದ ಒಂದು ಡೆಮೋ ಪ್ರೆಸೆಂಟ್ ಮಾಡಬೇಕಾದ್ರೆ ನಂಬರ್ ಆಫ್ ವೆರೈಟೀಸ್ ಇರಬೇಕು. ಅವರು ಟ್ಯಾಲೆಂಟ್ ಇರ್ಬೋದು, ಅವರು ಸಿಂಗಿಂಗ್ ಸ್ಟೈಲ್ ಇರ್ಬೋದು, ಅವ್ರು ಯಾವ ಥರ ಆಡಿಯನ್ಸ್ ಮೋಡಿ ಮಾಡ್ತಾರೆ ಅನ್ನೋ ಒಂದು ಸ್ಟೈಲ್ಗೋಸ್ಕರನೇ ನಾವು ಇದಕ್ಕೊಂದು 5-6 ವೆರೈಟೀಸ್ ಸೆಟ್ ಹಾಕ್ಬಿಟ್ಟು ಈ ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಟಾಕಿ ಫಿನಿಶ್ ಆಗಿದೆ, ಇನ್ನು ಒಂದೇ ಪ್ಯಾಚ್ ವರ್ಕ್ ಇದೆ, ಅದು ಬಿಟ್ಟರೆ ಇನ್ನು 4 ಸಾಂಗ್ ಬ್ಯಾಲೆನ್ಸ್ ಇದೆ. ಈ ಸಾಂಗ್ ಮುಗಿದ್ಮೇಲೆ ಇನ್ನು 3 ಸಾಂಗ್ ಮುಗಿದ್ರೆ ಟೋಟಲ್ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಈಗಾಗಲೇ ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ ಶೂಟ್ ಮಾಡಿದ್ದೀವಿ. ಇನ್ನೆರಡು ಸಾಂಗ್ ಬೆಂಗಳೂರಲ್ಲೇ ಮಾಡ್ತೇವೆ, ಇನ್ನೊಂದು ಸಾಂಗು ಕುಲು ಮನಾಲಿ ಮತ್ತು ಆಗ್ರಾದಲ್ಲಿ ಒಂದು ಸಾಂಗ್ ಮಾಡ್ತಾ ಇದ್ದೀವಿ. ಜುಲೈ ಲಾಸ್ಟ್ ವೀಕಲ್ಲಿ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ಆಗಸ್ಟ್ ಮಿಡ್ ಅಥವಾ ಎಂಡಲ್ಲಿ ಸಿನಿಮಾ ರಿಲೀಸ್ ಪ್ಲಾನಿಂಗ್ ನಡೀತಾ ಇದೆ.